ಎಲ್ಲರಿಗೂ ನಮಸ್ಕಾರ। ಮಂಕುತಿಮ್ಮನ ಕಗ್ಗದ 22ನೇ ಕಗ್ಗ. ಕೃತ್ರಿಮವು ಜಗವೆಲ್ಲ ಸತ್ಯತೆಯ ದೆಲ್ಲಿಹುದೋ, ಕರ್ತೃವೆನಿಸಿದನೆ ತಾನ್ ಗುಪ್ತನಾಗಿಹನು. ಛತ್ರವಿ ಜಗವಿದರೊಳಾರ ಗುಣವೆಂತಹುದೋ, ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ. ಈ ಕಗ್ಗ ಈ ಜಗತ್ತಿನಲ್ಲಿ ಕೇವಲ ಮಾನವನಿಗೆ ಮಾತ್ರ ಅನ್ವಯಿಸುವಂತಕ್ಕಂಥದ್ದು. ಕೃತ್ರಿಮವೋ ಜಗವೆಲ್ಲ ಅಂದರು. ಈ ಕೃತ್ರಿಮ ಅಂತಂತಂದರೆ ಆ ಡಾಂಬಿಕತೆ ಅಂತ, ನಾಟಕ ಅಥವಾ ಬೂಟಾಟಿಕೆ, ಈ ಪದಗಳು. ಈ ಬೂಟಾಟಿಕೆ ಅಂತಕ್ಕಂಥದ್ದು ಕೇವಲ ಮಾನವನಲ್ಲಿ ಮಾತ್ರ ಇದೆ, ಪ್ರಾಣಿಗಳಲ್ಲಿ ಈ ಬೂಟಾಟಿಕೆಗಳು ಇಲ್ಲ. ಈ ಮನುಷ್ಯ ಮೊದಲಿನಿಂದಲೂ ಹೀಗೆಯೇ ಇದ್ನ? ಈ ಬೂಟಾಟಿಕೆ ಅಂತಕ್ಕಂಥದ್ದು ಹುಟ್ಟಿದಾಗಿನಿಂದಲೇ ಇತ್ತ, ಅಥವಾ ಕಾಲಕ್ರಮೇಣ ಅವನಿಗೆ ಈ ಬೂಟಾಟಿಕೆ ಅಂತಕ್ಕಂಥದ್ದು ಬಂತ? DVG ಯೋಚನೆ ಮಾಡ್ತಾ ಹೇಳ್ತಾರೆ, ಇದು ಸಾಮಾನ್ಯವಾಗಿ ಮನುಷ್ಯ ಹೇಗಿದ್ದ ಅಂತ ಹೇಳಿದರೆ ಪ್ರಾಣಿ ರೀತಿಯಲ್ಲೇ ಇದ್ದ. ಈ ಮನುಷ್ಯನೂ ಕೂಡ ಪ್ರಕೃತಿಯ ಒಂದು ಶಿಶು. ಎಲ್ಲ ಪ್ರಾಣಿಗಳಂತೆ ಇವನು ಕೂಡ ಆಹಾರವನ್ನು ಹುಡುಕೊಳ್ತಾ ಇದ್ದ, ತನ್ನ ಬಟ್ಟೆಗೋಸ್ಕರ ಹೋರಾಟವನ್ನು ನಡೆಸ್ತಾ ಇದ್ದ, ಎಲ್ಲೋ ಒಂದು ಕಡೆ ಮಲಕೊಳ್ತಾ ಇದ್ದ. ಹೀಗೆ ಇದ್ದಂಥವನು ಕಾಲಕ್ರಮೇಣದಲ್ಲಿ ಇವನು ಸಂಘಜೀವಿಯಾಯಿದ. ಹಾಗಾಗಿ ಇವನಲ್ಲಿ ಕೆಲವು ಈ ಬೂಟಾಟಿಕೆಗಳು ಕೂಡ ಆಮೇಲೆ ಈ ಬೆಳೀತಾ ಬಂದಿರುವಂಥದ್ದು ಅಂತಂತ ಹೇಳಿ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಬಂದಿದೆ, ಬೂಟಾಟಿಕೆ ದಾಸಹಿಂಗ್ ಮೈಯಲ್ಲೆಲ್ಲ ನಾಮ ಅಂತಂತೇಳಿ. ಹಾಗೆಯೇ ಈ ಥರ ಬೂಟಾಟಿಕೆ ದಾಸಹಿಗಳು ಈ ಜಗತ್ತು ಅನ್ನುವಂತಹ ಚಿತ್ರದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಆದ್ದರಿಂದ ಈ ಜಗತ್ತಿನ ಯಾತ್ರಿಕನೇ ಅಂದರೆ ಮಾನವನೇ ಇಂತಹ ಬೂಟಾಟಿಕೆ ಜನಗಳ ಹತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಒಂದು ಬುದ್ಧಿ ಮಾತನ್ನು DV ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳಿದ್ದಾರೆ. ಮುಂದಿನ ಕಗ್ಗವನ್ನು ನಾಳೆ ಕೇಳೋಣ. ನಮಸ್ಕಾರ.